ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 113. ಹೀಗಾಗಿ ಇಲ್ಲಿ ಈ ಸುಗ್ಗಿಯಲ್ಲಿ ಒಂದು ಶುದ್ಧೀಕರಿಸಲ್ಪಟ್ಟ ಪವಿತ್ರಾಲಯವಿದೆ ಮತ್ತು ಅದರೊಂದಿಗೆ ನಿಕಟವಾಗಿ ಸಂಬಂಧವಿರಿಸಿಕೊಂಡವರಲ್ಲಿ ಕೆಲವರು ಇನ್ನೂ ಶುದ್ಧರಾಗಿರುವುದಿಲ್ಲ. 1878 ಬಾಬೇಲನ್ನು ಹೊರಹಾಕಿದಂದಿನಿಂದ, ಆಕೆಯಿಂದ ಹೊರಬರುವಂತೆ ಅಲ್ಲಿ ಕರೆ ಮಾಡಿದಂದಿನಿಂದ ಪರೀಕ್ಷಿಸುವ ಮತ್ತು ಪರಿಶೋಧಿಸುವ ಕಾರ್ಯವು ಹೊರಬಂದವರ ಮಧ್ಯದಲ್ಲಿ ನಡೆಯುತ್ತಿದೆ. ನಿಸ್ಸಂದೇಹವಾಗಿ ಪೇತ್ರ ಮತ್ತು ಯೂದರಂತೆ ಇಲ್ಲಿ ಬಾಬೇಲಿನಿಂದ ಹೊರಬಂದವರಲ್ಲಿ ಅವರು ಅನೇಕ ಸಿದ್ಧಾಂತಗಳ ಮಾಲಿನ್ಯದಿಂದ ಶುದ್ಧೀಕರಿಸಲ್ಪಟ್ಟವರಲ್ಲಿ ಅದೇ ರೀತಿಯ ವರ್ಗದವರಾಗಿದ್ದಾರೆ. ದೇವರಿಗೆ ಮತ್ತು ಸತ್ಯಕ್ಕೆ ನಿಷ್ಠಾವಂತರಾಗಿರುವ ಒಂದು ವರ್ಗ ಕರ್ತನನ್ನು ಅರ್ಥ ಮಾಡಿಕೊಳ್ಳುವಂತೆ ಮತ್ತು ನಿಷ್ಠಾವಂತರಲ್ಲದ ಇನ್ನೊಂದು ವರ್ಗ ಆತನನ್ನು ಅನುಸರಿಸದೇ ಇರುವವರು, ಆದರೆ ಕೆಟ್ಟ ಮತ್ತು ತಪ್ಪು ಸಿದ್ಧಾಂತಗಳಿಂದ ಪಕ್ಕಕ್ಕೆ ತಿರುಗಿದರು. ಇವರು ಹಲವೊಮ್ಮೆ ತಮ್ಮ ಹಳೆಯ ತಪ್ಪುಗಳಿಂದ ತಪ್ಪಿಸಿಕೊಂಡು ಬಂದುದಕ್ಕಿಂತಲೂ ಇನ್ನೂ ಕೀಳಾಗಿದ್ದಾರೆ. 1878 ಸುಗ್ಗಿಯಲ್ಲಿ ದೇವಾಲಯ ವರ್ಗದವರನ್ನು ಪರೀಕ್ಷಿಸುವ ಹಾಗೂ ಪರಿಶೋಧಿಸುವ ಈ ಕಾರ್ಯವು ಕರ್ತನು ಅರಸನ ಪದವಿಯನ್ನು ವಹಿಸಿಕೊಂಡು ನಂತರ ಯಹೂದ್ಯ ಸಭೆಯ ವಿರುದ್ಧ ತೀರ್ಪನ್ನು ನೀಡುವ ಸಾಂಕೇತಿಕವಾದ ದೇವಾಲಯದ ಶುದ್ಧೀಕರಣ ಕಾರ್ಯದ ಮುಂಚಾಯೆಯಾಗಿದೆ. ಅವರ ಮನೆಯ ನಿರ್ಜನವಾದುದನ್ನು ಪ್ರಕಟಿಸಿದ ನಂತರ ಆತನು ನಿಜವಾದ ದೇವಾಲಯ ಅಥವಾ ಪವಿತ್ರಾಲಯದ ಸಂಕೇತವಾದ ಯೆರೂಸಲೇಮಿನ ದೇವಾಲಯಕ್ಕೆ ಹೋದನು ಮತ್ತು ಸಣ್ಣ ಚಾವಟಿಗಳನ್ನು ಮಾಡಿಕೊಂಡು ಅಲ್ಲಿನ ಚಿನಿವಾರರನ್ನು ಹೊರಗೋಡಿಸಿದನು. ಪಾರಿವಾಳಗಳನ್ನು ಮಾರುತ್ತಿದ್ದವರನ್ನು, ಮೇಜುಗಳನ್ನು ತಿರುವಿ ಹಾಕಿದನು. ಈ ಸಾಂಕೇತಿಕ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿದ ಸಣ್ಣ ಚಾವಟಿಯು ಪ್ರಸ್ತುತ ಸುಗ್ಗಿಯಲ್ಲಿ ದೇವಾಲಯ ವರ್ಗದವರ ಮಧ್ಯದಲ್ಲಿ ತಿದ್ದಲು ಮತ್ತು ಸಾಬೀತುಪಡಿಸಲು ಮತ್ತು ಅಶುದ್ಧ ವರ್ಗದವರನ್ನು ಪ್ರತ್ಯೇಕಿಸಲು ಉಪಯೋಗಿಸುವ ವಿವಿಧ ಸತ್ಯಗಳನ್ನು ಪ್ರತಿನಿಧಿಸುತ್ತದೆ. ಈಗ ಪ್ರಕಟಿಸಿರುವ ಸತ್ಯವು ದೇವರ ಸಮರ್ಪಕವಾದ ಚಿತ್ತವನ್ನು, ಆತನ ಸೇವೆಗೆ ಪೂರ್ಣ ಪ್ರತಿಷ್ಠೆಯ ಅರ್ಥ ಸೂಚಿಸುವುದನ್ನು ಮತ್ತು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಾದ ಇಕ್ಕಟ್ಟಾದ ಮಾರ್ಗವನ್ನು ಬಹಿರಂಗಪಡಿಸುತ್ತದೆ. ಯಾರು ಈ ವರ್ಗಕ್ಕೆ ಅಶುದ್ಧ ಉದ್ದೇಶಗಳಿಂದ ತಾವಾಗಿಯೇ ಸೇರಿಕೊಳ್ಳುತ್ತಾರೋ ಅಂತಹವರನ್ನು ಅವರು ಈ ಪವಿತ್ರಾಲಯ ವರ್ಗದಿಂದ ಪ್ರತ್ಯೇಕಗೊಳ್ಳುವಂತೆ ಒತ್ತಾಯಕಪೂರ್ವಕವಾಗಿ ಸತ್ಯವೆಂಬ ಕೊರಡೆಗಳಿಂದ ನಿರಂತರವಾಗಿ ಹೊಡೆಯಲಾಗುವುದು. ನಮ್ಮ ಕರ್ತನ ಹಲವಾರು ಸಾಮ್ಯಗಳು ಪವಿತ್ರಾಲಯ ವರ್ಗವು ಸಮೂಹದಿಂದ ಅಥವಾ ಹೇಳಿಕೊಳ್ಳುವ ಕ್ರೈಸ್ತ ಪ್ರಪಂಚದವರಿಂದ ಹೊಂದುವ ಸಾಮಾನ್ಯ ಬೇರ್ಪಡಿವಿಕೆಯನ್ನು ತೋರಿಸುವುದಾದರೂ, ಎರಡು ಸಾಮ್ಯಗಳನ್ನು ನಂತರದಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗಿ ಪವಿತ್ರಾಲಯ ವರ್ಗದವರನ್ನು ಪರೀಕ್ಷಿಸುವುದನ್ನು, ಪರಿಶೋಧಿಸುವುದನ್ನು, ಜಯ ಗಳಿಸುವವರನ್ನು ಇತರರೊಂದಿಗೆ ಪ್ರತ್ಯೇಕಿಸಿ ಅವರು ರಾಜ್ಯದ ಬಾಧ್ಯಸ್ಥಿಕೆ ಹೊಂದುವುದನ್ನು ಪ್ರಕಟಣೆ 3:21 ಹಾಗೂ ಪ್ರಾಮಾಣಿಕವಾಗಿ ಪ್ರತಿಷ್ಠೆ ಹೊಂದಿದ ನಂತರ ಈ ಲೋಕದ ಉತ್ಸಾಹವನ್ನು ಗೆದ್ದು ಬಂದವರಿಗೂ ಹಾಗೂ ದೇವರಿಂದ ದೊರೆಯುವ ಮಾನ್ಯತೆಯನ್ನು ನಿರ್ಲಕ್ಷಿಸಿ ಈ ಲೋಕದವರ ಮಾನ್ಯತೆಯನ್ನು ತ್ಯಾಗ ಮಾಡ ಮನಸ್ಸಿಲ್ಲದ ಇರುವವರ ತ್ಯಾಗವನ್ನು ತೋರಿಸುತ್ತದೆ. 10 ಕನ್ಯೆಯರ ಸಾಮ್ಯದಲ್ಲಿ ಸಮಸ್ತ ಕನ್ಯೆಯರು ಅಥವಾ ಪ್ರತಿಷ್ಠೆ ಹೊಂದಿದ ವರ್ಗಕ್ಕೆ ಸೇರಿದವರೆಲ್ಲರೂ ಬಾಬೇಲಿನಿಂದ ಬೇರೆಯಾದವರು. ಈ ವರ್ಗದಲ್ಲಿ ನಿರ್ದಿಷ್ಟವಾದ ಪರೀಕ್ಷೆ ಹೊಂದುವುದನ್ನು, ಪರಿಶೋಧನೆಗೊಂಡು ಪ್ರತ್ಯೇಕತೆ ಹೊಂದಿಕೊಳ್ಳುವ ವರ್ಗವನ್ನು ಗುರುತಿಸುತ್ತದೆ. ಇವರು ಪೂರ್ತಿ ನಂಬಿಗಸ್ತರಾಗಿ, ಉತ್ಸಾಹಪೂರಿತ ಪ್ರೀತಿಯುಳ್ಳವರಾಗಿ ಮತ್ತು ಅವಿಳಂಬವಾದ ವಿಧೇಯತೆ ಹೊಂದಿದ್ದ ಬುದ್ಧಿವಂತ ಕನ್ಯೆಯರು. ಆದರೆ ಬುದ್ಧಿಯಿಲ್ಲದ ಕನ್ಯೆಯರು ತಮ್ಮ ಪ್ರಥಮ ಪ್ರೀತಿಯನ್ನು, ಉತ್ಸಾಹದ ಚುರುಕುತನವನ್ನು ತಣ್ಣಗಾಗುವ ಅವಕಾಶ ಮಾಡಿಕೊಟ್ಟ ಕಾರಣ ತಮ್ಮ ನಂಬಿಕೆ ಮತ್ತು ವಿಧೇಯತೆಯ ನಿಷ್ಠೆಯನ್ನು ತಗ್ಗಿಸಿಕೊಂಡ ಪರಿಣಾಮವಾಗಿ ಬುದ್ಧಿವಂತ ಕನ್ಯೆಯರಿಂದ ಬೇರ್ಪಟ್ಟು ಕುಗ್ಗಿಸಲ್ಪಡುತ್ತಾರೆ. ಬುದ್ಧಿವಂತಿಕೆಯರು
ತಮ್ಮ ದೇವರೊಂದಿಗಿನ ಸಮಸ್ತ ಪ್ರತಿಷ್ಠೆಯ ಒಡಂಬಡಿಕೆಯ ಒಡನೆ ಜೀವಿಸುತ್ತಾ ಇದ್ದು ಕರ್ತನು ವಾಗ್ದಾನ ಪಡಿಸಿರುವ ಆತನ ಹಿಂತಿರುಗುವಿಕೆಯನ್ನು ಕಾಯುತ್ತಿರುತ್ತಾರೆ ಮತ್ತು ಸುಗ್ಗಿಯ ಸಂತೋಷ ಸಂದೇಶವನ್ನು ಮೆಚ್ಚಿಕೊಳ್ಳಲು ಕರ್ತನ ಪ್ರಸನ್ನತೆಯ ಬಗ್ಗೆ ಮುಂತಿಳಿಸಿರುವ ಸೂಚನೆಯನ್ನು ಗ್ರಹಿಸಲು ಮತ್ತು ಆತನು ಅನ್ವಯಿಸಲು ಸೂಕ್ತವೆಂದೆಣಿಸಿ ನೀಡುವ ಯಾವುದೇ ಪರೀಕ್ಷೆಯನ್ನು ಎದುರಿಸಿ ತಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಿಕೊಳ್ಳಲು ಸದಾ ಸಿದ್ಧರಾಗಿರುತ್ತಾರೆ ಎಂಬುವಂಥದ್ದೇ.